ಕಾಮಿಡಿ ಟೈಮಿಂಗ್ ಅವರ ನಟನೆ ಮತ್ತು ಈಗ ನಮ್ಮ ಜೊತೆ ಒಂದು ನಾಯಕ ನಟನಾಗಿ ಇವತ್ತು ಒಂದು ದೊಡ್ಡ ಹೆಸರು ಮಾಡೋದು ನನಗೆ ವೈಯಕ್ತಿಕ ತುಂಬಾ ಹೆಮ್ಮೆಯ ವಿಷಯ ಅನ್ಸುತ್ತೆ. ಅವರೊಂದೆರಡು ಮಾತಾಡಬೇಕಿದ್ದರು. ನಮಸ್ಕಾರ. 20 ವರ್ಷ ಅನ್ನುವಂಥದ್ದು ಹಿಂಗೆ ಹೋಗ್ಬಿಡ್ತು ಅಂತಂದರೆ ನಿಜವಾಗಿ ನೋಡ್ತಾ ಇದ್ರೆ 20 ವರ್ಷ ಆಗೋಯ್ತಾ ಅಂತ ಅನಿಸುತ್ತಾ ಇರುತ್ತೆ. ಆದರೆ ಒಂದು ಸಮಾಧಾನ ಏನು ಅಂತಂದರೆ, ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ 100 ವರ್ಷ, ಇದು ಸಖತ್ ಖುಷಿ ನನಗೆ. ಇವಾಗ ಒಂದು 35 ತನಕ ಇರ್ಬೋದು ಸರ್. ಯಾಕೆಂದರೆ ಮೊನ್ನೆ ಆದಂಗೆ ಸರ್ ನಮಗೆ ಸರ್ ಕರೆದ್ರು, ಅದೇ 20th year ಅಂತಂದು ಸರ್, 20th year ಅಸುಮೇರಿ ಸರ್ ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ ನನಗೆ, ನನಗೊಂದು 5-6 ವರ್ಷದ ತನಕ ಥರ ಇದೆ ನನಗೆ, ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್, ಇದಕ್ಕೇನು ಆಗಿಲ್ಲ ಅಂತಂದೆ. ಕಾರಣ ಹೇಳ್ತೀನಿ ಏನು ಅಂತ, ಇಲ್ಲಿ ವೇದಿಕೆ ಮೇಲಿರುವಂಥ ಅಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನ ನೋಡಿ, ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ ನನ್ನಿಂದ ಹೇಳ್ಕೊಂಡು. ಹೌದಾ? ಇದನ್ನೆಲ್ಲರೂ ಇದನ್ನು ಒಪ್ಕೊಳ್ಬೇಕಾದಂಥದ್ದು ದಿಹಾನ್ ಅವರಾಗಿರ್ಬೋದು, ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು, ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ, ಆ ಮೂಮೆಂಟು ಪ್ರತಿ ಕ್ಷಣವೂ ಕೂಡ ಮರಿಲಾರದಂಥದ್ದು ಮೊನಾಲಿಸದನ್ ಆಗಿರುವಂಥದ್ದು. ಪ್ರತಿ ಕ್ಷಣವೂ ಅವ್ರಿಗೆ ನಾನು ನೆನಪಿಸಿದ್ದೀನಿ, ಏನು ನೀವು ಇಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತಂದರು. ಅದಕ್ಕೆ ಸರ್ ನನಗೆ 20 ವರ್ಷ ಆಗಿಲ್ಲ ಈ ಸಿನಿಮಾಗೆ, 4 ವರ್ಷ ಪ್ರತಿ ದಿವಸದ ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ, ಯಾಕಂತಂದರೆ ದಿಹಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು, ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶ್. ಯಾಕಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚೆಂದ ಇದೆ. ಇವರು ನಾನು ಹೇಳಲೇಬೇಕು, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸರ್, ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನೂ ಮ್ಯೂಸಿಕಲಿ ಮಿಸ್ ಹೊಡೆದೇ ಇಲ್ಲ ಇವರು. ಒಂದು ಮ್ಯೂಸಿಕಲಿ, ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ ಸ್ಮರಿಸುವಂಥ ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದ್ದೀವಿ ಅಂತಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ, ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ನ ಸೃಷ್ಟಿ ಮಾಡಿಕೊಂಡಂಥವ್ರು ಇಂದ್ರಜಿತ್ ಸರ್ ಅವರು. ಖಂಡಿತ ನಾನು ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು, ಯಾಕಂದ್ರೆ ಆ ಥರದ ಒಂದು ಶಕ್ತಿ ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ. ನನ್ನ ಕಾಂಟ್ರಿಬ್ಯೂಷನ್ ಈ ಸಿನಿಮಾಗೆ ತುಂಬ 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 ಕಮ್ಮಿ. ಇಡೀ ಚಿತ್ರರಂಗ ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಚಿತ್ರರಂಗ ನಂಬಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟ್ ಅವರು ಚೀಫ್ ಆಗ್ತಾರೆ, ನಾನು ಗೆಸ್ಟ್ ಅಷ್ಟೇ ಸರ್. ಯಾಕಂದರೆ ತುಂಬ ಯಾಕಂದರೆ ನೋಡಿ, ಈ ಥರದೊಂದು ನಿರ್ದೇಶಕರು ಇರ್ತಾರೆ, ಮಧು ಸರ್ ಅಂಥವರ ಬರವಣಿಗೆ ಇರುತ್ತೆ, ಇನ್ನೆಂಥದ್ದು ಬೇಕು ನಮಗೆ, ಅದೆರಡನ್ನು ಪೋರ್ಟ್ರೇ ಮಾಡಿಬಿಟ್ರೆ ಸಾಕು ಈ ಥರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ. ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ, ಬಹಳ ಸ್ಕ್ರಾಚಿಂದ ಬಂದಂಥವ್ ನಾನು, ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ. ಅವಾಗ ಅವಕಾಶ ಸಿಕ್ಕ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು, ಅದು ಎರಡನೇ ಸಕ್ಸಸ್ಸು. ಅಂದರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ, ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತನ್ನುವಂಥದ್ದು. ಮೂರನೆಯದೇನು ಗೊತ್ತಾ, ತುಂಬ 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 ಅದೃಷ್ಟಶಾಲಿಗಳಿಗೂ ಮಾತ್ರ ಸಿಗುವಂಥದ್ದು, ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು, ಅದು ಅವಕಾಶ ಒಳ್ಳೆ ಗಾತ್ರದಲ್ಲಿ ಸಿಗುವಂಥದ್ದಿದೆ ಗೊತ್ತಾ. ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ. ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸುವಂಥ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸಿಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿಯಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ, ನನ್ನ ಚಿತ್ರದ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕಾದಂಥ ಒಂದು ವಿಚಾರ ಇದು. ನನಗೆ ಈ ಸಿನಿಮಾದ ಒಂದು ವಿಚಾರ ಹೇಳಲೇಬೇಕು, ಸಾರಿ ಸರ್ ನೀವು ಬರೀ 3 ನಿಮಿಷ ಅಂದರೆ ಜಾಸ್ತಿ ತಗೊಳ್ತಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಈಗ ಒಂದು ಪಕ್ ಅಂತ ಒಂದು ನಾಯಿ ಇವೆಲ್ಲರಿಗೂ ಗೊತ್ತಿರುತ್ತೆ, ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ, ಅದು ಯಾವುದೋ ಒಂದು ಇದು ವೋಡಾಫೋನ್ನಲ್ಲಿ ಮಾತ್ರ ಹಚ್ ಫೋನಲ್ಲಿ ನೋಡೋದಂಥದ್ದು. ನನಗೆ ಗೊತ್ತಿರೋ ಹಂಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು. ಆ ಥರ ನಾಯಿನೇ ನೋಡಿಲ್ಲ ಬಸ್, ನಾನು ತೊಗೊಂಬಂದ್ರು ಶಾರ್ಟ್ಗೆ, ಇದೇನು ಗೊಂಬೆನಾ ಅಂತಂತಂದೆ, ಇಲ್ಲ ಉಸಿರಾಡ್ತಾ ಇತ್ತದು, ಇದು ಏನು ಇದು ಈ ಥರದ್ದು ಒಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು. ಸರಿ ಸರ್ ಎಲ್ಲಿಂದ ತೊಗೊಂಡಿದ್ದು, ನಮ್ಮ ಫ್ರೆಂಡ್ ಅವರು ಏನು ಮಾಡಿದ್ರು ಅಂತ ಅಂತದ್ದು. ಒಂದು ಸೀನ್ ಇದೆ ಅದರಲ್ಲಿ, ಅದು ಕಟಿಂಗ್ ಇದು ಒಂದು ಸಲೂನ್ ಸೀನ್ ಅದು.
ಆ ಕ್ಯಾರೆಕ್ಟರ್ ಒಬ್ಬರು ಎತ್ಕೊಂಡ್ಬರ್ಬೇಕು ಆ ನಾಯಿನ. ಎತ್ಕೊಂಡ್ಬಂದ್ರು ಬಿಡಿಸ್ಬಿಟ್ಟ. ಆ ನಾಯಿ ಬಿದ್ದು ತಮ್ಮಕ್ಕಲ್ಲಿ ಬಿದ್ದೋ ನಾಯಿ ಬಿದ್ದೋದ ತಕ್ಷಣ ಅಂತ ಇದೆ ನಾಯಿ, ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ ಸರಿ ಏನಿಲ್ಲ ಏನಿಲ್ಲ ಅಂತಂದ್ರೆ ಮತ್ತೆ ತೊಗೊಂಡೋದ್ರು. ಎರಡನೇ ಶಾರ್ಟು ಬಿಳಿಸಿತು ಆ ನಾಯಿನ, ಬಾಗ ತಗೊಂಡು ಬರಬೇಕು, ಎರಡನೇ ಶಾರ್ಟು ಬಿದ್ದೋಯ್ತದ್ರು. ಆಮೇಲೆ ಅದು ಮುಚ್ಚಿ ಒಟ್ಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದ ನಿಮಿಷ ಬ್ಯಾಕಪ್ ಆಗ್ಬೋದು ಅಂತಂದ್ರೆ ಶೂಟಿಂಗ್ ಇಲ್ಲ. ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಎರಡು ಅವರ್ ಶೂಟಿಂಗ್ ಇಲ್ಲ. ಶೂಟಿಂಗ್ ಯಾಕೆ ಯಾಕೆ ಏನಕ್ಕೆ ಏನಾಯ್ತು ಅಂದ್ರೆ ಇಲ್ಲ ಆ ಕಾರನ್ನ ತೊಗೊಂಡು ಹೋಗಿ ಕಾರಲ್ಲಿ ಎ ಸಿ ಹಾಕಿ ಬಿಟ್ಬಿಟ್ರು ಸರ್ ಅಂತ. ಅಣ್ಣ ಇದೆಂಥ ಗುರು ನಾಯಿಗೂ ಕೂಡ ಇಂಥದ್ದಾ ಅಂತ ಅನ್ನುವಂಥದ್ದು ನನಗೆ ಫಸ್ಟ್ ಟೈಮು. ಒಂದು ಪ್ರೀಮಿಯಂ ನಾಯಿಮರಿ ನನ್ನನ್ನು ಪರಿಚಯ ಮಾಡಿಕೊಟ್ಟು ಇಂಥದ್ದು ಬಹಳ ಸುಂದರವಾದಂಥ ಕ್ಷಣಗಳನ್ನ ಕಳೆದಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು. ಯಾಕಂತಂದ್ರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟ್ನ ತಯಾರಾಗೋದಕ್ಕೆ ಕಾರಣವಾಗುತ್ತೆ. ಇವತ್ತು ಸಿನಿಮಾ ಇಲ್ಲಿ ತನಕ ನಾವು ಸ್ಮರ್ತಿಸ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ಇದು ಇಡೀ ಇಲ್ಲಿ ಕೂತಿರುವಂಥ ಅಷ್ಟು ಜನರು ಕಾರಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್, ನನಗೆ ಒಂದು ಒಳ್ಳೆ ಅವಕಾಶ ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಂಥದ್ದು. ಮತ್ತೊಮ್ಮೆ ಈ ಥರದ ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬರ್ತಿಲಿಕ್ಕೆಯಲ್ಲಿ ಅಂತ ಅನ್ನೋವಂಥದ್ದು. ಎರಡನೇ ವಿಚಾರ ನಾನು ಹೇಳಲೇಬೇಕು, ಅವರ ಪುತ್ರ ಸಮರ್ಥ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆಂದ ಇದೆ ಅಂತಂತಂದರೆ ಅವ್ರನ್ನ ನಾನು ಯಾವಾಗಲೂ ಕೂಡ ಎಷ್ಟು ಚೆಂದ ಇದೆ ಅಂತಂತಂದರೆ ಅವ್ರನ್ನ ಸುಮ್ಮನೆ ಕರ್ಕೊಂಡು ಬರ್ತಾ ಇಲ್ಲ ಚಿತ್ರರಂಗಕ್ಕೆ, ತಯಾರಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸೀರಿಯಸ್ ಆಗಿ ಈ ರಂಗವನ್ನು ತಗೊಳ್ಬೇಕು ಅಂತನ್ನುವಂಥದ್ದನ್ನು ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಲೆಗೆ ಅದನ್ನು ಹಾಕಿದ್ದಾರೆ. ಇವತ್ತು ಪ್ರತಿಯೊಂದು ಸಾಂಗಿನಲ್ಲಿ ಇರುವಂಥ ಅವರು ಶ್ರಮ ನೋಡ್ತಾ ಇದ್ರೆ ನನಗೆ ಹೇಳುತ್ತೆ ಹೀ ಈಸ್ ಹಿಯರ್ ಟು ಸ್ಟೇ ಸರ್, ಹೀ ಈಸ್ ಹಿಯರ್ ಟು ಸ್ಟೇ ಅಂತನ್ನುವಂಥದ್ದು. ಖಂಡಿತವಾಗ್ಲೂ ನಾನು ನಂಬಿದ್ದೀನಿ ಅದನ್ನು, ಪರಿಶ್ರಮದಿಂದ ಬಂದಂಥದ್ದು. ಬೆವರನ್ನು ಯಾರು ನಂಬಿಕೊಂಡು ಬಂದಿದ್ದಾರೆ ಅವರನ್ನು ಈ ಚಿತ್ರರಂಗ ಕೈಬಿಟ್ಟಿಲ್ಲ. ಅದಕ್ಕೆ ಅವರ ಸಾಲಿನಲ್ಲಿ ಈ ಎರಡು ಪ್ರತಿಭೆಗಳು ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಮುಂದಿನ ಸಿನಿಮಾಗೂ ಮತ್ತೆ ಈ ಸಿನಿಮಾಗೂ. ಒಳ್ಳೆಯದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಸ್ತಿ ಮಾತಾಡಿ.